ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಇವತ್ತು ಭಾನುವಾರ, ಇವತ್ತು ಕ್ರಿಸ್ಮಸ್ ಡೇ ಇದೆ. ಸೊ ಎಲ್ರಿಗೂ ಮೆರಿ ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್. ಹೇಳು ಹ್ಯಾಪಿ ಕ್ರಿಸ್ಮಸ್. ಸೊ ಎಲ್ರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಸೊ ಇವತ್ತು ನಾನು ಇಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಹಾಗೇ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಜಸ್ಟ್ ಸಿಂಪಲ್ ಕ್ಲೀನಿಂಗ್ ಮಾಡೋಣ ಅಂತ ನ್ಯೂ ಇಯರ್ಗೆ. ಸೊ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಇನ್ನು ಕೆಲಸ ಶುರು ಮಾಡಬೇಕು. ಟೈಮ್ ಈಗ 10:30, 11 ಗಂಟೆಗೆ ಸ್ಟಾರ್ಟ್ ಮಾಡೋಣ ಅಂತ. ಅಷ್ಟರಲ್ಲಿ ಎನರ್ಜಿ ಆಗಿ, ಎನರ್ಜಿ ಬೂಸ್ಟರ್ ಥರ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ. ಇಲ್ಲೆಲ್ಲ ಮೆಸ್ಸಿ ಆಗಿದೆ, ಏನು ಅನ್ಕೋಬೇಡಿ. ಈಗ ಸ್ವಲ್ಪ ಟೀ ಮಾಡ್ತೀನಿ. ಸೊ ನೀವೇನಾದ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ಅಂತಂದರೆ, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಈಗ ಈ ವಿಡಿಯೋ ನೋಡೋದ್ರಿಂದ ನಿಮಗೂ ಕೂಡ ಕ್ಲೀನಿಂಗ್ ಮೋಟಿವೇಶನ್ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಬೇಗ ಕ್ಲೀನ್ ಮಾಡೋಣ ಅಂತ. ಹಾಗೆ ನನಗೂ ಕೂಡ ಮನೆಯೆಲ್ಲ ಕ್ಲೀನ್ ಆಗುತ್ತೆ. ಸೊ ಆ್ಯಂಡ್ ಯೂಟ್ಯೂಬ್ಗೆ ಒಂದು ವಿಡಿಯೋ ಕೂಡ ಹಾಕ್ತಾ ಇದ್ದೀನಿ ಇದ್ರ ಮೂಲಕ. ಸೊ ಬೇಗ ಕ್ಲೀನ್ ಮಾಡ್ಕೊಳ್ಳಿ, ನಾ 3 ಡೇಸ್ ಟೈಮ್ ಇದೆ. ಸೊ ಆರಾಮಾಗಿ ಕ್ಲೀನ್ ಮಾಡ್ಬೋದು. ಕ್ಲೀನಿಂಗ್ ಎಲ್ಲ ಮಾಡಬೇಕಂದ್ರೆ ಈಗಲೇ ಸ್ಟಾರ್ಟ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳಿ. ಹಾಗೆ ಮಧ್ಯೆ ನಾನು ಕೆಲವೊಂದು ಕ್ಲೀನಿಂಗ್ ಟಿಪ್ಸ್ಗಳನ್ನ ಹೇಳಿದ್ದೀನಿ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ, ಫುಲ್ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನೀಗ ವಾಯ್ಸ್ ಓವರ್ ಕೊಡೋದಕ್ಕೆ ಅಂತ ಬಂದಿದ್ದೀನಿ, ಬಟ್ ನಮ್ಮ ಮೇಡಮ್ ಬಿಡ್ತಾನೆ ಇಲ್ಲ, ಬಂದು ಮಾತಾಡ್ತಾನೆ ಇದ್ದಾಳೆ, ಹಾಯ್ ಅದು ಇದು ಅಂತ. ಸೊ ಅವಳ ಜೊತೆ ಸ್ವಲ್ಪ ಮಾತಾಡಿಸ್ಬಿಡ್ತೀನಿ, ಆಯ್ತಾ? ಹಾಯ್ ಹೇಳು ಮನೆ. ಹಾಯ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಸೊ ನಾವು ಸಂಜೆ ವಿಡಿಯೋ ಎಡಿಟ್ ಮಾಡ್ತಾ ಇದೀವಿ, ಹಾಗಾಗಿ ಗುಡ್ ಈವ್ನಿಂಗ್ ಹೇಳ್ತಾ ಇದ್ದಾಳೆ ಅವಳು. ಹಾಯ್, ಕಾಫಿ ಆಯ್ತಾ? ಕಾಫಿ ಇಲ್ಲಾ. ಚೆನ್ನಾಗಿದ್ದೀರಾ? ಚೆನ್ನಾಗಿ ಇದ್ದೀರಾ? ಕಮೆಂಟ್ ಮಾಡಿ ಮಾಡಿ. ಬಾಯ್. ನಾನು ಟೀ ಮಾಡುವಾಗ್ಲೇ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಪಾತ್ರೆಗಳನ್ನ ಸಿಂಕ್ ಹಾಕೊಂಡೆ, ಹಾಗೆಯೇ ಸೆಲ್ಫ್ ಎಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡಿಕೊಂಡೆ. ಸೊ ಹಾಗೆ ನಮ್ಮ ಮನೇಲಿ ಈ ಜೇಡರ್ ಬಲೆ ಇದೆಲ್ಲ ಜಾಸ್ತಿ ಇರೋದಿಲ್ಲ, ಯಾಕಂದರೆ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತಿರ್ತೀವಿ ಹಾಗಾಗಿ. ಸೊ ಅದರ್ವೈಸ್ ಇಲ್ಲಿ ದೇವ್ರದ್ದು ಒಂದು ಗೂಡಿದೆಯಲ್ಲ, ಅದ್ರ ಮೇಲೆ ತುಂಬಾ ಧೂಳು ಕೂತ್ಬಿಟ್ಟಿತ್ತು, ಅದೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಈಗ ಮೊದಲನೇದಾಗಿ. ಸೊ ಫಸ್ಟ್ ಇದನ್ನೇ ಸ್ಟಾರ್ಟ್ ಮಾಡಿದ್ದು ನಾನು. ಆನಂತರ ಇಲ್ಲಿ ಬೇರೆದೇರೋ ವಸ್ತುಗಳು, ಅಂದರೆ ಈಗ ದೇವಸ್ಥಾನಕ್ಕೆ ಹೋಗಿರ್ತೀವಿ, ಕುಂಕುಮ ಕೊಟ್ಟಿರ್ತಾರೆ, ಸೊ ಅದೆಲ್ಲ ತುಂಬ ಜಾಸ್ತಿ ಇತ್ತು, ಅದೆಲ್ಲ ತೆಗ್ದೆ ಬೇಡ ಅಂತ ಹೇಳಿ. ಹಾಗೆಯೇ ಸ್ವಲ್ಪ ಇಟ್ಕೊಂಡು ಸ್ವಲ್ಪ ಹೊರಗಾಕ್ತೆ. ಆ್ಯಂಡ್ ಇದು ನನ್ನ ಫ್ರೆಂಡ್ ಮದುವೆ ಟೈಮಲ್ಲಿ ಕೊಟ್ಟಿದ್ಲು. ಸೊ ಇದನ್ನು ಇಡೋದಕ್ಕೆ ಎಲ್ಲರೂ ಜಾಗ ಇಲ್ಲ ನನಗೆ ನಿಜವಾಗ್ಲೂ, ಯಾಕಂದರೆ ಇದು ತುಂಬ ಡೆಲಿಕೇಟ್ ಇದೆ. ಹಾಗೆಯೇ ಅದನ್ನು ಕಂಡ್ರೆ ತುಂಬ ಇಷ್ಟ ನನಗೆ. ಇಲ್ಲಿ ಜಾಸ್ತಿ ನಾವು ವಸ್ತುಗಳನ್ನ ಮುಟ್ಟೋದು ತೆಗೆಯೋದೆಲ್ಲ ಮಾಡಲ್ಲ ಅಲ್ವಾ, ಹಾಗಾಗಿ ಸೇಫ್ ಆಗಿ ಅಲ್ಲಿ ಇಟ್ಟಿದ್ದೀನಿ. ಸೊ ಮುಂದೆ ಏನಾದರೂ ಒಳ್ಳೆ ಸ್ಪೇಸ್ ಸಿಕ್ಕಿದಾಗ ಅಲ್ಲಿ ಅದನ್ನ ಇಡಬೇಕಂತ ಆಸೆ ಇದೆ. ಆ್ಯಂಡ್ ಇಲ್ಲಿ ನಾನು ವಾಷಿಂಗ್ ಮಿಷಿನ್ ಮೇಲೆ ಸ್ವಲ್ಪ ಬಟ್ಟೆಗಳು ಹಾಕ್ಬಿಟ್ಟಿದ್ದೆ, ಅದನ್ನೆಲ್ಲ ಒಂದು ಬಕೆಟ್ಗೆ ತುಂಬಿಟ್ಟು ಆನಂತರ ಅಲ್ಲಿರುವ ಧೂಳು ಏನಿತ್ತದೆಲ್ಲ ತೆಗೆದು ಒರೆಸಿ ಕ್ಲೀನ್ ಮಾಡಿಕೊಂಡೆ. ಆನಂತರ ಈ ರೂಮಿಗೆ ಬಂದಿದ್ವಿ. ಇದು ನಮ್ಮ 2ನೇ ರೂಮ್. ಈ ರೂಮ್ಗೆ ನಾವು ಜಾಸ್ತಿ ಬರೋದಿಲ್ಲ, ಅಂದರೆ ನಿಮಗೆ ವಿಡಿಯೋದಲ್ಲಿ ಜಾಸ್ತಿ ತೋರಿಸಿಲ್ಲ. ಇದು ಒಂಥರ ಸ್ಟೋರ್ ರೂಮ್ ಥರ ಆಗ್ಬಿಡುತ್ತೆ, ಯಾಕಂದರೆ ಎಲ್ಲ ತಂದು ನಾವು ಇಲ್ಲೇ ಇಡೋದು. ಸೊ ಎಕ್ಸ್ಟ್ರಾ ವಸ್ತುಗಳು, ಚಾಪೆ, ಈ ರೀತಿ ಎಲ್ಲನೂ ಇಲ್ಲೇ ಇಡ್ತೀನಿ. ಸೊ ಹಾಗಾಗಿ ಇದೊಂಥರ ಸ್ಟೋರ್ ರೂಮ್ ಥರ, ಅದಕ್ಕೆ ನಿಮಗೆ ಜಾಸ್ತಿ ನಾನು ತೋರಿಸೇ ಇಲ್ಲ. ಸೊ ಈ ರೂಮಲ್ಲಿ ಜಾಸ್ತಿ ವಸ್ತು ಇರೋದಿಲ್ಲ. ಏನು ಮಾಡ್ತಾ ಇದ್ದೀನಿ ನಾನಿಲ್ಲಿ? ನಿನ್ನೆಲ್ಲ ಕೇಳಿದ್ದು ನನ್ನ. ಸೊ ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಫಸ್ಟು ಕೂತ್ಕೋ ಕೂತ್ಕೋ. ಹ್ಞೂ, ಹಾಯ್ ಆಯಿತು. ಸೊ ಹಾಗೆ ಊರಿಂದ ಇದು ತೆಂಗಿನಕಾಯಿ ತಂದಿದ್ವಿ, ಅದನ್ನು ಕೂಡ ಜೋಡಿಸ್ತಾ ಇದ್ದೀನಿ ಈಗ. ಸೊ ಅದಾದ ನಂತರ ನೀಟಾಗಿ ಕಸ ಎಲ್ಲ ಗುಡಿಸಿದ್ದಾಯಿತು. ಆ್ಯಂಡ್ ಇಲ್ಲಿ ವರ್ಷಂದು ಸ್ವಲ್ಪ ಬುಕ್ಸ್ ಇತ್ತು, ಅದನ್ನು ಕೂಡ ಇಲ್ಲೇ ಇಡ್ತಾ ಇದ್ದೀನಿ. ಹಾಗೆ ಮಧ್ಯ ಮಧ್ಯದಲ್ಲಿ ಯುವಳ ಆಟಗಳು ಕೂಡ ನಡೀತಾ ಇರುತ್ತೆ. ಹಾಗೆ ಕ್ಲೀನ್ ಮಾಡಬೇಕಾದ್ರೆ ಯಾವ ಕಡೆ ಏನಪ್ಪ ಕ್ಲೀನಿಂಗ್ ಸ್ಟಾರ್ಟ್ ಮಾಡಲಿ ಅನ್ನೋಗ ಆಗೋಯ್ತು, ಯಾಕಂದರೆ ಬಿಸಾಡೋ ವಸ್ತುಗಳು ಅಷ್ಟೊಂದಿತ್ತು, ಮತ್ತೆ ಮಧ್ಯದಲ್ಲಿ ಇರಿಷಾ ಕೂಡ ಡಿಸ್ಟರ್ಬ್ ಮಾಡ್ತಿದ್ಲು. ಸೊ ಹಾಗೆ ಈ ರೀತಿ ಸಣ್ಣ ಸಣ್ಣ ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡೋದು ಭಾರಿ ಕಷ್ಟ, ಯಾಕಂದರೆ ಒಂದು ವಸ್ತುನ ನಾನು ಕ್ಲೀನ್ ಮಾಡ್ತಾ ಇದ್ರೆ ಇನ್ನೊಂದು ವಸ್ತು ಹೇಳ್ಕೊಂಡು ಬಂದಿರ್ತಿದ್ಲು ಅವಳು. ಹಾಗೆಯೇ ಇದಿಷ್ಟು ಸ್ವಲ್ಪ ಕೆಲಸ ಮಾಡೋದಕ್ಕೇ ನನಗೆ 1 ಅವರ್ ಮೇಲಾಗೋಯ್ತು. ಅದಕ್ಕೆ ಇವಳಿಗೆ ಊಟ ಮಾಡಿಸಿ ಮಲಗಿಸಿದ ಮೇಲೇ ಕೆಲಸ ಮಾಡೋಣ ಅಂತ ಹೇಳಿ ಸ್ವಲ್ಪ ಎಷ್ಟಾಗತ್ತಷ್ಟು ಕೆಲಸ ಮುಗಿಸಿ, ಸೊ ಚಿಕನ್ ಸಾಂಬಾರ್ ಇತ್ತು ಅದಕ್ಕೆ ರೈಸ್ ಮಾಡಿಕೊಂಡು ರೆಡಿ ಮಾಡಿದೆ ಅವಳಿಗೆ ಊಟಕ್ಕೆ ಅಂತ. ಸೊ ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ಎಲ್ಲ ಆಗುವಷ್ಟರಲ್ಲಿ ಇಲ್ಲಿ ಸ್ವಲ್ಪ ಇವಳದು ಟಾಯ್ಸ್ದು ಈ ಒಂದು ಡ್ರಾಯರ್ನ ಕ್ಲೀನ್ ಮಾಡೋಣ ಅಂತ ಬಂದರೆ ಬಾ, ಏನೇನು ತುಂಬ್ಕೊಂಡು ಇಟ್ಕೊಂಡಿದ್ಲು ಅದೆಲ್ಲ ಮತ್ತೆ ಕ್ಲೀನ್ ಮಾಡ್ತಾ ಇದ್ದೀನಿ, ಮತ್ತೆ ಮತ್ತೆ ಎತ್ತಿ ಈಚೆ ಇಡ್ತಾ ಇದ್ದಾಳೆ. ಸೊ ನನಗಂತೂ ತಲೆ ಕೆಟ್ಟೋಯ್ತು. ಸೊ ಎಷ್ಟಾಗದಷ್ಟು ಕ್ಲೀನ್ ಮಾಡೋಣ, ಇವಳು ಎಚ್ಚರ ಇರಬೇಕಾದ್ರೆ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದೆ ಸುಮಾರಾಗಿ. ಆನಂತರ ಇನ್ನು ಮಿಕ್ಕಿದ ಕೆಲಸಗಳನ್ನ ಮಾಡಿಕೊಂಡೆ.
ಸೊ ಇದೆಲ್ಲ ಸ್ವಲ್ಪ ಡಿಕ್ಲಡರ್ ಮಾಡಬೇಕಿತ್ತು, ಯಾಕಂದರೆ ಕೆಲವೊಂದು ಬೇಡದೇ ಇರೋ ವಸ್ತುಗಳನ್ನ ತುಂಬಿಕೊಂಡಿದ್ಲು ಅವಳು, ಅವಳಿಗೆ ಇಷ್ಟ ಆ ವಸ್ತುಗಳೆಲ್ಲ, ಬಟ್ ಅದೆಲ್ಲ ಅಷ್ಟು ಚೆನ್ನಾಗಿರಲಿಲ್ಲ, ಹಾಗಾಗಿ ಎಲ್ಲನೂ ನಾನು ಸ್ವಲ್ಪ ಬಿಸಾಡಿದೆ. ಆ್ಯಂಡ್ ಈ ರೀತಿ ಇದೆ ನೋಡಿ ನಮ್ಮ ಮನೆ ಕ್ಲೀನ್ ಮಾಡಬೇಕಾದ್ರೆ. ಸೊ ಯಾರಾದರೂ ನೋಡಿದ್ರೆ ಏನಪ್ಪ ಇಷ್ಟೊಂದು ಕಸ ಇಟ್ಟವರೆ ಅಂದ್ಕೊಳ್ತಾರೆ. ಅಂದರೆ ಇದೆಲ್ಲ ಸ್ವಲ್ಪ ಬೇಡದಿರೋದೆಲ್ಲ ತೆಗೆದು ಹಾಕ್ತಾ ಇದ್ದೆ ನಾನು ಹೊರಗಡೆಗೆ. ಈ ರೀತಿ ಏನೇನೋ ಸ್ಲಿಪ್ಗಳು, ಬಿಲ್ಗಳು, ಆನ್ಲೈನಿಂದ ಬಂದಿದ್ದಂತಹ ಕವರ್ಸು, ಇದೆಲ್ಲ ಒಂದು ಇಷ್ಟೊತ್ತಿಗೆ ಆಗಲೇ ಪಾಪುಗೆ ಊಟ ಮಾಡಿಸಿ ಮಲಗಿಸಿದ್ದಾಗಿತ್ತು. ಆನಂತರ ನಾನು ಇಲ್ಲಿ ಪಾತ್ರೆಗಳನ್ನ ವಾಶ್ ಮಾಡೋದಕ್ಕೆ ಬಂದಿದ್ದೀನಿ. ಸೊ ನಾನು ಪಾತ್ರೆ ಎಲ್ಲ ವಾಶ್ ಆದಮೇಲೆ ಕಿಟಕಿಗಳೆಲ್ಲ ಕ್ಲೀನ್ ಮಾಡಬೇಕಿತ್ತು. ಕಿಟಕಿ, ಫ್ಯಾನ್ ಅಥವಾ ವಾರ್ಡ್ರೋಬ್ಸ್ಗಳು, ಅಂದರೆ ವಾರ್ಡ್ರೋಬ್ಸ್ ಮೇಲ್ಗಡೆ ಡೋರು, ಈ ರೀತಿ ಎಲ್ಲ ಕ್ಲೀನ್ ಮಾಡಬೇಕಿತ್ತು. ಬಟ್ ನಾನು ಫಸ್ಟೇ ನೆಲ ಒರೆಸ್ಕೊಂಡ್ಬಿಟ್ಟೆ, ಯಾಕಂದರೆ ಪಾಪು ಎದ್ಬಿಟ್ರೆ ಮೇಲೆ ಯಾವ ಕೆಲಸನೂ ಆಗಲ್ಲ, ಎಲ್ಲ ಅರ್ಧಂಬರ್ಧ ಆಗ್ಬಿಡುತ್ತೆ ಅಂತ ಹೇಳಿ. ಸೊ ಫಸ್ಟೇ ನಾನು ನೆಲ ಕ್ಲೀನ್ ಮಾಡಿಕೊಂಡೆ. ಆಲ್ಮೋಸ್ಟ್ ಎಲ್ಲ ಧೂಳೆಲ್ಲ ತೆಗೆದಿದ್ದೆ ಅಲ್ವಾ, ಜಸ್ಟು ಒಂದ್ಸಲ ಎರಡು ಸಲ ಒರೆಸ್ಕೊಳ್ಳೋದಷ್ಟೇ ಅಲ್ವಾ ಅಂದ್ಕೊಂಡು ಫಸ್ಟು ನೆಲ ಕ್ಲೀನ್ ಮಾಡಿ ನಾನು. ಆನಂತರ ಕಿಟಕಿಗಳು, ಟೇಬಲ್ಸು, ಚೇರ್ಸ್ ಇದೆಲ್ಲ ನಾನು ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಸೊ ನಾನಿಲ್ಲಿ ನೆಲ ಒರೆಸೋದಕ್ಕೆ ಸ್ವಲ್ಪ ಗಂಜಲ, ಹಾಗೆಯೇ ಒಂದು ಸ್ವಲ್ಪ ಸೋಡಾ ಆ್ಯಂಡ್ ಒಂಚೂರು ಶ್ಯಾಂಪುನ ಬಿಸಿನೀರಿಗೆ ಹಾಕ್ಕೊಂಡು ನೆಲನೆಲ್ಲ ಒರೆಸಿದ್ದೀನಿ ಒಂದ್ಸಲ. ಆನಂತರ ಮತ್ತೆ ಚೆನ್ನಾಗಿರೋ ನೀರಲ್ಲಿ ಎರಡು ಸಲ ನಾನು ಒರೆಸ್ತೀನಿ ಈ ರೀತಿ ಕ್ಲೀನ್ ಮಾಡಿದಾಗ. ವಾಯ್ಸೇ ಬರ್ತಿಲ್ಲ. ಸೊ ಪಾಪ ಮಲಗಿದ್ದಾಳೆ, ಅವಳು ಎದ್ದೇಳುವಷ್ಟರಲ್ಲಿ ಒಂದಷ್ಟು ಕೆಲಸ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದಷ್ಟಾಯಿತು. ಇನ್ನು ಬ್ಯಾಲೆನ್ಸ್ ಉಳಿದಿರೋದೇನಂದರೆ ಸ್ವಲ್ಪ ಕಿಟಕಿ, ಹಾಗೆಯೇ ಅಡುಗೆ ಮನೆಯದು ಟೈಮ್ಸ್ ಹೇಳಿ ಅದೆಲ್ಲ ಒರೆಸ್ಕೋಬೇಕಷ್ಟೇ. ಅಷ್ಟೊತ್ತಿಂದ ಏನು ಮಾತಾಡ್ದೇ ವೀಡಿಯೋ ಮಾಡ್ತಾ ಇದ್ದೀನಲ್ಲ, ಸೊ ಹಾಗಾಗಿ ಗಂಟಲೆಲ್ಲ ಒಣಗಿಬಿಟ್ಟಿದೆ, ಇನ್ನು ಊಟ ಕೂಡ ಮಾಡಿಲ್ಲ. ಈಗ ಫಸ್ಟ್ ಊಟ ಮಾಡ್ತೀನಿ, ಯಾಕಂದರೆ ಇನ್ನೂ ಟೈಮ್ ಆದರೆ ಸುಸ್ತಾಗ್ಬಿಡುತ್ತೆ. ಈ ನಡುವೆ ನಾನು ಚಪಾತಿಗಿಂತ ಈ ರೀತಿ ರೋಟಿಗಳನ್ನ ಮಾಡ್ಕೊಳ್ತೀನಿ, ಆಯಿಲ್ನ ಸ್ವಲ್ಪ ಕಮ್ಮಿ ಮಾಡೋಣ ಅಂತ ಈ ನಡುವೆ. ಸೊ ನಾನು ವೀಡಿಯೋ ಮಾಡಬೇಕಾದ್ರೆ ಫುಲ್ ಕೈ ಚೆನ್ನಾಗೇ ಬರೋದಿಲ್ಲ, ಇಲ್ಲಾಂದರೆ ಚೆನ್ನಾಗಿ ಉಬ್ಬಿರುತ್ತೆ. ಸೊ ಈ ನಡುವೆ ಹೊಸ್ತಾ ಕಲ್ತಿರೋದಲ್ವ, ಸೊ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಆ್ಯಂಡ್ ನಾನು ಇಲ್ಲಿ ತಿಂತಾ ಇದ್ದೀನಪ್ಪ, ತಿನ್ನಷ್ಟರಲ್ಲಿ ಎದ್ದು ಬಂದ್ಬಿಟ್ಲಿ ಇವಳು, ಇದೇ ಕತೆ ಆಗುತ್ತೆ ನನಗೆ. ಸೊ ಇಲ್ಲಿ ಒಂದು ಲಿಕ್ವಿಡ್ ರೆಡಿ ಮಾಡ್ತಾ ಇದ್ದೀನಿ, ಕಿಟಕಿ ಬಾಗಿಲು, ಬಾಗಿಲುಗಳು, ಚೇರ್ಸು, ಈ ರೀತಿ ಒಂದಷ್ಟು ವಸ್ತುಗಳನ್ನ ಕ್ಲೀನ್ ಮಾಡೋದಕ್ಕೆ. ಸ್ವಲ್ಪ ಬೇಕಿಂಗ್ ಸೋಡಾ, ಸ್ವಲ್ಪ ಹರಳುಪ್ಪು, ಹಾಗೆಯೇ ಒಂದು ಸ್ವಲ್ಪ ಶ್ಯಾಂಪೂನ ಹಾಕ್ಕೊಂಡಿದ್ದೀನಿ ಒಂದು ಏನು ಬೋಸಿಗೆ. ಆ್ಯಂಡ್ ಇದಕ್ಕೆ ನೀರನ್ನ ಹಾಕ್ಕೊಂಡು ಮಿಕ್ಸಪ್ ಮಾಡಿಕೊಂಡ್ರೆ ಲಿಕ್ವಿಡ್ ರೆಡಿ. ಏನು ಅರಳುಪ್ಪು ಹಾಕ್ಕೊಂಡ್ರೆ ನೆಗೆಟಿವ್ ಎನರ್ಜಿಗಳೆಲ್ಲ ಹೋಗುತ್ತಂತೆ. ಸೊ ಆಗ್ತಾ ಇದ್ದೀನಿ ಈಗ, ನೆಗೆಟಿವ್ ಎನರ್ಜಿಗಳೆಲ್ಲ ಹೋಗಲಿ ಅಂತ. ಆ್ಯಂಡ್ ಇದರಲ್ಲಿ ಒಂದ್ಸಲ ಒರೆಸ್ತಾ ಇದ್ದೀನಿ, ಆ್ಯಂಡ್ ಇನ್ನೊಂದು ಬಟ್ಟಲ್ಲಿ ಚೆನ್ನಾಗಿರೋ ನೀರಲ್ಲಿ ಹಚ್ಕೊಂಡು ಇನ್ನೊಂದ್ಸಲ ಒರೆಸ್ತಾ ಇದ್ದೀನಿ ಅಷ್ಟೇ. ಎರಡೆರಡು ಸಲ ಒರೆಸ್ಕೊಂಡ್ರೆ ಕ್ಲೀನಿಂಗ್ ಆಯಿತು. ಸೊ ಚೆನ್ನಾಗೆಲ್ಲ ಆಗ್ತಿದೆ. ಸೊ ಇಲ್ಲಿ ಸ್ವಿಚ್ ಬೋರ್ಡ್ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ ಇದೇ ಲಿಕ್ವಿಡಲ್ಲಿ. ಆ್ಯಂಡ್ ಕಿಟಕಿ ಬಾಗಿಲು ಇದೆಲ್ಲ ಏನೇನು ಒರೆಸ್ತೀನಿ ಅದೆಲ್ಲನೂ ಇದೇ ಲಿಕ್ವಿಡಲ್ಲಿ ನಾನು ಕ್ಲೀನ್ ಮಾಡಿದ್ದು. ಹಾಗೆ ನೆಲ ಒರೆಸೋದಕ್ಕೂ ಕೂಡ ಇದನ್ನೇ ಬಳಸ್ಕೋಬೋದು, ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸ್ವಲ್ಪ ಅಂಟಂಟೆಲ್ಲ ಇರುತ್ತೆ ನೋಡಿ, ನೆಲ ಒಂದೊಂದ್ಸಲ ಕಾಲಿಗೆ ಅಂಟ್ಕೊಳ್ತಾ ಇರುತ್ತಲ್ಲ, ಸೊ ಅದೆಲ್ಲ ಕ್ಲೀನ್ ಆಗುತ್ತೆ ಚೆನ್ನಾಗಿ. ಸೊ ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಈಗ ನಾನು. ಸೊ ಇದಕ್ಕೆಲ್ಲ ನಾವು ಕೊಲಿನ್ನು ಅದೇ ಇದು ಯೂಸ್ ಮಾಡ್ತೀವಿ, ಅದರ ಬದಲು ಈ ರೀತಿ ಮನೆಯಲ್ಲೇ DIY ಆಗಿ ಕ್ಲೀನರ್ನ ರೆಡಿ ಮಾಡಿಕೊಂಡ್ರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ, ಎಷ್ಟು ಪಳ ಪಳ ಅಂತ ಉಳಿತಾ ಇದೆ. ಈಗ ನಾನೀಗ ಆರಾಮ ಕ್ಲೀನ್ ಮಾಡ್ತಿದ್ದೀನಲ್ವಾ, ಯಾಕಂದರೆ ಲಿರಿಷಾನ ಯಶು ಬಂದು ಹೊರಗಡೆ ಕರ್ಕೊಂಡು ಹೋದರು, ಹಾಗಾಗಿ ಒಬ್ಬಳೆ ಆರಾಮ ಕ್ಲೀನ್ ಮಾಡ್ತಾ ಇದ್ದೆ ಮನೆಯೆಲ್ಲ. ಇಲ್ಲ ಅಂದಿದ್ರೆ ಇನ್ನು ಸ್ವಲ್ಪ ಕಷ್ಟ ಆಗ್ತಿತ್ತು. ಹಾಗೆ ಈ ಮೇನ್ ಡೋರ್ ಹತ್ರ ಏನು ಕಿಟಕಿಗಳಿದೆ ಹಾಲಲ್ಲಿ, ಸೊ ಅದರ ನಾನು ವೀಕ್ಲಿ ಒನ್ಸು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅಥವಾ ಧೂಳುಗಳು ಕಂಡಾಗ ಕ್ಲೀನ್ ಮಾಡ್ಕೊಳ್ತೀನಿ. ಅದರ್ವೈಸ್ ನಾವು ರೂಮಿನ ಕಿಟಕಿಗಳನ್ನೆಲ್ಲ ಜಾಸ್ತಿ ತೆಗೆಯೋದೇ ಇಲ್ಲ. ಸೊ ನಾನಾದರೂ ಒಂದೊಂದ್ಸಲ ತೆಗಿತೀನಿ, ಬಟ್ ಯಶು ಅಂತೂ ತೆಗೆಸ್ಕೊಡೋದೇ ಇಲ್ಲ. ಸೊ ಹಾಗಾಗಿ ಜಾಸ್ತಿ ಧೂಳೆಲ್ಲ ಇರೋದಿಲ್ಲ ಅಲ್ಲಿ. ಸೊ ಅದನ್ನೆಲ್ಲ ನಾನು ಈ ರೀತಿ ಆ ಟೈಮಲ್ಲೇ ನಾನು ಕ್ಲೀನ್ ಮಾಡ್ಕೊಳ್ಳೋದು. ಸೊ ಅದಾದ ನಂತರ ಇಲ್ಲಿ ಡೋರ್ಸು, ಈ ಒಂದು ಮೇನ್ ಸ್ವಿಚ್ಚದ ಏನಿದೆ ಅದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ರೂಮಲ್ಲಿ ಕೂಡ ಕ್ಲೀನ್ ಮಾಡೋದಕ್ಕೆ ಅಂತ ಬಂದೆ. ಸೊ ಹ್ಯಾಂಗರ್ ಎಲ್ಲ ಕ್ಲೀನ್ ಮಾಡಬೇಕು, ಇದರಲ್ಲಿ ಏನು ಇದು ಸ್ಕ್ರೀನ್ ಹ್ಯಾಂಗರ್ ಇದೆ ಅದನ್ನು, ಜೊತೆಗೆ ಸ್ಕ್ರೀನ್ಗಳನ್ನ ನಾನು ನೆಕ್ಸ್ಟ್ ಡೇ ವಾಶ್ ಮಾಡಬೇಕಂತ ಅಂದ್ಕೊಂಡೆ, ಯಾಕಂದರೆ ಈಗ ವಾಶ್ ಮಾಡಿಬಿಟ್ರೆ ಈವ್ನಿಂಗ್ ಆಗಿದೆ ಅದು ಒಣಗಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಡೇ ಬೆಳಗ್ಗೆ ಕ್ಲೀನ್ ಮಾಡಿಬಿಟ್ರೆ ಅಟ್ಲೀಸ್ಟ್ ಮಧ್ಯಾಹ್ನದಷ್ಟರಲ್ಲಿ ಒಣಗೇ ಬಿಡುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಡೇ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಈ ಸ್ಕ್ರೀನ್ಸ್ ಎಲ್ಲ ಸ್ವಲ್ಪ ಬಿಸಿನೀರಲ್ಲೇ, ಸ್ವಲ್ಪ ಬೆಚ್ಚಗಿರೋ ಬಿಸಿನೀರಲ್ಲಿ ಸ್ವಲ್ಪ ನಿರ್ಮಾ ಪೌಡರ್ ಹಾಕಿ ನೆನೆಸಿ ಹಂಗೆ ವಾಶ್ ಮಾಡ್ತೀನಿ. ಹ್ಯಾಂಡ್ ವಾಶು ಮಿಷಿನ್ಗೆಲ್ಲ ಹಾಕಲ್ಲ. ಹಾಗೆ ಈ ಡೋರ್ ಮ್ಯಾಟ್ಸ್ ಎಲ್ಲ ಇರುತ್ತಲ್ಲ, ಸೊ ಅದನ್ನು ಕೂಡ ನಾನು ಬಿಸಿನೀರಲ್ಲೇ ನೆನೆಸ್ತೀನಿ. ಒಂದು ಸ್ವಲ್ಪ ಶ್ಯಾಂಪು ಹಾಕಿಬಿಟ್ರೆ ಬಿಸಿನೀರ್ ಜೊತೆಗೆ ಒಳ್ಳೆ ಲಿಕ್ವಿಡ್ ರೆಡಿ ಆಗುತ್ತೆ ಅದಕ್ಕೆ ಕ್ಲೀನ್ ಮಾಡೋದಕ್ಕೆ.
ಸೊ ನಿರ್ಮಾ ಪುಡಿಗಿಂತ ಶ್ಯಾಂಪೂನೇ ಬೆಸ್ಟ್ ಅಂತ ಹೇಳ್ಬೋದು. ಈ ಡೋರ್ ಮ್ಯಾಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಕೊಳೆ ಆಗುತ್ತಲ್ಲ ಹಾಗಾಗಿ, ಸೊ ಅದೆಲ್ಲ ನಾನು ಆ ರೀತಿ ವಾಶ್ ಮಾಡ್ಕೊಳ್ತೀನಿ. ಸೊ ಅರ್ಧದಷ್ಟು ಮನೆ ಕ್ಲೀನ್ ಆದಮೇಲೆ ನಾನು ಲಿಕ್ವಿಡ್ನ ಮತ್ತೆ ಗಾಯರಿ ಮಾಡಿಕೊಂಡೆ, ಯಾಕಂದರೆ ಒಂದೇ ಲಿಕ್ವಿಡಲ್ಲಿ ಇಡೀ ಮನೆ ಒರೆಸ್ಬಾರ್ದು ಅಂತ. ಹಾಗೆ ಇದಕ್ಕೆ 1 ರೂಪಾಯಿ ಶ್ಯಾಂಪೂನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಒಂದು ಸಲ ಅರ್ಧ ಹಾಕಿದ್ದೆ, ಇನ್ನೊಂದು ಸಲ ಅರ್ಧ ಹಾಕ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಆನಂತರ ಇಲ್ಲಿ ಫ್ರಿಜ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಫ್ರಿಜ್ನ ಒರೆಸೋದಕ್ಕೆ ನಾನು ಒದ್ದೇ ಬಟ್ಟೆಲ್ಲಿ ಒಂದು ಸಲ ಒರೆಸ್ತೀನಿ ನೀಟಾಗಿ, ಹಾಗೆ ಇನ್ನೊಂದು ಸಲ ಒಣಗಿರೋ ಬಟ್ಟೆಲ್ಲಿ ಒರೆಸ್ಕೊಳ್ತೀನಿ. ಇದರಿಂದ ನೀಟಾಗುತ್ತೆ ಫ್ರಿಜ್, ಯಾವುದೇ ರೀತಿ ಕಲೆ ಎಲ್ಲ ಇರೋದಿಲ್ಲ. ಆನಂತರಲ್ಲಿ ವೈಪ್ಸಲ್ಲಿ ನೀವು ಈ ರೀತಿ ಕ್ಲೀನ್ ಮಾಡ್ಕೊಳ್ಬೋದು. ನಾನು ವೆಟ್ ವೈಪ್ಸಲ್ಲಿ ಇದೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಡೈಲಿ ನಾನು ಒಂದು ವೈಪ್ ತಗೊಂಡು ಟಿವಿ ಹತ್ರ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಆಗುತ್ತೆ, ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ. ಸೊ ಈ ರೀತಿ ಫ್ರಿಜ್ ಹತ್ರ ಕೆಳಗಡೆ ಸ್ಟ್ಯಾಂಡ್ ಏನಿರುತ್ತೆ ಅದನ್ನೆಲ್ಲ ನಾನು ವೆಟ್ ವೈಪ್ಸಲ್ಲೇ ಕ್ಲೀನ್ ಮಾಡ್ಕೊಳ್ತೀನಿ. ಅಥವಾ ನೀವು ಕೊಲಿನ್ನ ಯೂಸ್ ಮಾಡಿಕೊಂಡು ಒಂದು ಬಟ್ಟೆಗೆ ಸ್ಪ್ರೇ ಮಾಡಿಕೊಂಡು ಅದರಲ್ಲೂ ಕೂಡ ಒತ್ಕೊಳ್ಬಹುದು. ಅದಾದ ನಂತರ ನಾನು ತಯಾರಿ ಮಾಡ್ಕೊಂಡಿದ್ದೆನಲ್ಲ ಲಿಕ್ವಿಡು, ಸೊ ಅದೇ ಲಿಕ್ವಿಡಲ್ಲಿ ನಾನು ಹೊಲಿಗೆ ಮಿಷಿನ್ ಕೂಡ ಒರೆಸ್ಕೊಳ್ತಾ ಇದ್ದೀನಿ. ಇದರಿಂದ ನೀಟಾಗಿ ಆಗುತ್ತೆ. ಒಂದ್ಸಲ ಆ ಬಟ್ಟೆಯಲ್ಲಿ ಒರೆಸ್ಕೊಂಡು, ಅಂದರೆ ಆ ಒಂದು ಲಿಕ್ವಿಡಲ್ಲಿ ಒರೆಸ್ಕೊಂಡು, ಆ್ಯಂಡ್ ಇನ್ನೊಂದ್ಸಲ ಒಂದು ಒಣಗಿರೋ ಬಟ್ಟೆಯಲ್ಲಿ ಹೊಲಿಗೆ ಮಿಷಿನ್ನ ಕ್ಲೀನ್ ಮಾಡಿಕೊಂಡೆ. ಸಮಯ ಸೊ ಈಗ ನಾನು ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲ ಕ್ಲೀನ್ ಆಗಿದೆ, ಬಟ್ ಆ ಗ್ಯಾಸ್ ಏರಿಯಾ ಒಂದು ಬಿಟ್ಟಿದ್ದೀನಿ, ಯಾಕಂದರೆ ರಾತ್ರಿ ಅಡುಗೆ ಆದ ತಕ್ಷಣ ಒಟ್ಟಿಗೆಲ್ಲ ನೀಟಾಗಿ ಕ್ಲೀನ್ ಮಾಡೋಣ ಅಂತ. ಅದರ್ವೈಸ್ ಎಲ್ಲನೂ ಕ್ಲೀನ್ ಆಗಿದೆ. ಸೊ ಟಿವಿ ಕ್ಯಾಬಿನೆಟ್ಟು, ಫ್ರಿಜ್, ರೂಮ್ಸ್, ಎಲ್ಲ ಕಿಟಕಿಗಳು, ಸ್ವಲ್ಪ ಹಳೆ ವಸ್ತುಗಳನ್ನ ಬಿಸಾಡಿದ್ದೆಲ್ಲ ಆಯಿತು. ಸೊ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಮನೆ ಈಗ. ಸೊ ನಾನೀಗ ಫ್ರೆಶನ್ ಅಪ್ ಆಗಬೇಕು. ಸೊ ಬ್ಲಾಗ್ ಎಂಡ್ ಮಾಡ್ತೀನಿ. ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡಿದರೆ, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ನಾನು ಮತ್ತೆ ಮುಂದಿನ ಬ್ಲಾಗ ಸಿಗ್ತೀನಿ. ವಾಯ್ಸ್ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ. ಸೊ ಬಾಯ್, ಟೇಕ್ ಕೇರ್.